ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिया इंदिन दिन भविष्य अंद्रे जून 13 2023 मंगलवार द्वादश राशियवर फल हेगिदे इवत्तिन दिन मुहूर्त विशेषते संपूर्णवाद माहितियन्न तावु ई वीडियोदल्लि तिळिदुकोळ्ळुत्ता इन्ना नीवु ज्योतिषक्के संबंधिसिदंत एल्ला माहितिगळु निमगे ओंदे कडे सिगबेकु अंद्रे ई चानल सब्स्क्राइब माड्कोळ्ळि फेसबुक अल्लू फालो माड्कोळ्ळि अंत हेळ्ता बन्नि इवत्तिन ಯಾರೆಲ್ಲಾ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗವನ್ನು ನೋಡೋಣ. ಜೂನ್ 13 2023 ಮಂಗಳವಾರ ಶ್ರೀ ಶೋಭಾಕೃತ್ನಾಮ ಸಮಸ್ತರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಅಲ್ಬಿನಿಸಂ ಜಾಗೃತಿ ದಿನ ಕೂಡ ಇವತ್ತು ಆಚರಣೆ ಮಾಡ್ತಾರೆ. ಸೂರ್ಯೋದಯ 5:53 ಸೂರ್ಯಾಸ್ತ 6:46 ಸೂರ್ಯನ ರಾಶಿ ವೃಷಭ ಆಗಿರುವಂತದ್ದು. ಚಂದ್ರ ಮೀನ ರಾಶಿಯಲ್ಲಿ 1:32 ತನಕ ಇರ್ತಾರೆ. ತದನಂತರ ಮೇಷ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ತಿಥಿಯನ್ನ ನೋಡೋದಾದ್ರೆ ದಶಮಿ ತಿಥಿ ಇರುತ್ತೆ 9:28 ತನಕ. ತದನಂತರ ಏಕಾದಶ ತಿಥಿ ಪ್ರಾರಂಭ ಆಗುವಂಥದ್ದು. ನಕ್ಷತ್ರ ರೇವತಿ ನಕ್ಷತ್ರ 1:32 ತನಕ. ತದನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ ವಿಷ್ಟಿಕರ್ಣ 9:28 ತನಕ ಬೆಳಗ್ಗೆ. ತದನಂತರ ಭವಕರ್ಣ ಇರುತ್ತೆ, ಅದು 9:05 ತನಕ ರಾತ್ರಿಯವರೆಗೆ. ತದನಂತರ ಬಾಲವಕರ್ಣ ಪ್ರಾರಂಭ ಆಗುತ್ತೆ. ಯೋಗ ಸೌಭಾಗ್ಯ ಯೋಗ 5:55 ಬೆಳಗಿನ ಜಾವ ಇರುತ್ತೆ. ತದನಂತರ ಶೋಭನ ಯೋಗ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನ ಗಮನಿಸೋದಾದ್ರೆ 3:32 5:09 ತನಕ ರಾಹುಕಾಲ ಇರುತ್ತೆ. 9:07 10:43 ಯಮಗಂಟ ಕಾಲ ಇರುತ್ತೆ. 12:20 1:56 ಗುಳಿಕೆ ಕಾಲ ಇರುತ್ತೆ. 11:54 12:45 ಅಭಿಜಿತ್ ಮುಹೂರ್ತ ಇರುವಂಥದ್ದು. ಇನ್ನು ದುರ್ಮುಹೂರ್ತ 8:29 9:20 ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡೋದು ಅಷ್ಟೊಂದು ಶುಭಕರವಾಗಿರ್ತಕ್ಕಂಥ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಏನು ಒಂದು ಯೋಚಿಸಿರ್ತಕ್ಕಂತಹ ಕೆಲಸಗಳು ಯಾವುದೇ ಒಂದು ಮೂಲದಿಂದ ನಿಮಗೆ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ಮತ್ತು ಯಾವುದೇ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಲಾಭವನ್ನು ತಂದುಕೊಡ್ತಾ ಇರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಹಣಕಾಸಿನ ವಿಚಾರಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಎಷ್ಟೇ ಕಾಳಜಿ ಹೊಂದಿದ್ದರಿಂದೂ ಕೂಡ ಇವತ್ತು ನೀವು ಅವರಿಗೆ ಮೌಖಿಕವಾಗಿ ಅರ್ಥವನ್ನು ಮಾಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಅಂದರೆ ನೀವು ಮನೆ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಇನ್ನಿತರ ಹೆಂಡತಿ ಬಗ್ಗೆ, ಈ ರೀತಿ ನೀವು ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರೇಮವನ್ನು ಹೊಂದಿರತಕ್ಕಂಥದ್ದು, ಅದನ್ನು ನೀವು ವ್ಯಕ್ತಪಡಿಸ್ತಕ್ಕಂಥದ್ದು, ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ. ಇನ್ನು ಕೆಲವನ್ನು ಭಯವನ್ನು ಗುಣಪಡಿಸಲಿಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವೊಂದು ಊಹಾಪೋಹಗಳು, ಕೆಲವೊಂದು ಕಲ್ಪನೆಗಳು, ಅದು ಇವತ್ತು ಹೋಗಿ ಕ್ಲಿಯರಿಟಿ ಸಿಗ್ತಕ್ಕಂತಹ ಸನ್ನಿವೇಶಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ಬಹಳಷ್ಟು ಸಂತೋಷದಿಂದ ಇರತಕ್ಕಂಥದ್ದು, ಸಂತೋಷ ದ್ವಿಗುಣಗೊಳಿಸ್ತಕ್ಕಂತಹ ಸಾಧ್ಯತೆ ಬಹಳಷ್ಟು. ಇವತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳಿಬಹುದು. ಅವತ್ತು ಸುಳ್ಳನ್ನ ಹೇಳೋದಿಲ್ಲ, ಯಾಕಂತಂದ್ರೆ ಕಣ್ಣಿನಲ್ಲಿ ಅಪಾರ ಅರ್ಥಗಳು, ಅಪಾರ್ಥಗಳು, ಈ ರೀತಿ ಕೆಲವೊಂದು ಸಂದೇಶಗಳನ್ನು ನೀಡ್ತಕ್ಕಂಥದ್ದು ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಇಂದಿನ ಸಮಯದಲ್ಲಿ ಒಂದಿಷ್ಟು ನಿಧಾನವಾಗಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ, ಆದರೆ ಸ್ವಲ್ಪ ನಿಮಗಾಗಿ ಒಂದಿಷ್ಟು ಸಮಯ ಅಂತೂ ಉಳಿದಿರುತ್ತದೆ. ಇನ್ನು ಪತಿ ಪತ್ನಿಯ ಜೀವನ ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥದ್ದು, ಇನ್ನು ಹೆಚ್ಚು ಮೋಜು ಮಸ್ತಿಯನ್ನು ಮಾಡತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಬಹಳ ಖುಷಿ ಪಡ್ತೀರಿ ಯಾವುದಾದ್ರೂ ಒಂದು ಕಾರಣದಿಂದ ಒಂದಿಷ್ಟು ಸಂತೋಷವನ್ನು ಪಡೆಯುವುದಕ್ಕೆ ನಿಮಗೊಂದಿಷ್ಟು ಸಮಯವನ್ನು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಇವತ್ತಿನ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಂದಿನ ಫಲವನ್ನು ನೋಡೋದಾದರೆ ನೋಡಿ, ನಿಮ್ಮ ಪ್ರೀತಿ ಪಾತ್ರರ ಒಂದಿಷ್ಟು
ಸಭ್ಯ ವರ್ತನೆಯಿಂದ ನಿಮಗೆ ಬೇಕಾಗಿರತಕ್ಕಂತ ವ್ಯಕ್ತಿಗಳು ಸ್ನೇಹಿತರಿರಬಹುದು ಬೇಕಾಗಿರುವಂತ ಅತಿ ಆಪ್ತರಿರಬಹುದು ಅವರಿಂದ ಒಂದಿಷ್ಟು ಸಭ್ಯತೆಯಿಂದ ನಿಮಗೊಂದಿಷ್ಟು ಗೌರವಗಳು ಹೆಚ್ಚಾಗತಕ್ಕಂತದ್ದು ಒಂದಿಷ್ಟು ಈ ವೃಷಭ ರಾಶಿಯವರು ತಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಒಂದಿಷ್ಟು ಮನೆಯಲ್ಲಿ ಸಮಯವನ್ನು ಕಳಿತಕ್ಕಂತಹ ಸಾಧ್ಯತೆಗಳು ಯಾವುದೋ ಒಂದಿಷ್ಟು ಚಿತ್ರವನ್ನು ವೀಕ್ಷಣೆ ಮಾಡ್ಬೋದು ಮೊಬೈಲ್ನಲ್ಲಿ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡ್ಬೋದು ಟಿವಿಯಲ್ಲಿ ವೀಕ್ಷಣೆ ಮಾಡ್ಬೋದು ಅಥವಾ ಹೊರಗಡೆ ಹೋಗಿ ಎಲ್ಲಾದರೂ ಚಿತ್ರವನ್ನು ವೀಕ್ಷಣೆ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಸ್ವಯಂ ಸುಧಾರಣೆ ಯೋಜನೆಗಳು ಕೂಡ ಒಂದಕ್ಕಿಂತ ಒಂದು ಹೆಚ್ಚು ರೀತಿಯಲ್ಲಿ ಇವತ್ತು ಫಲ ನೀಡುತ್ತೆ ನೀವೇನು ಒಂದು ಸ್ವಯಂ ಪ್ರೇರಿತವಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಆ ಒಂದು ಕೆಲಸದಲ್ಲಿ ಬಹಳಷ್ಟು ಇವತ್ತು ಡೆವಲಪ್ಮೆಂಟ್ಗಳಾಗ್ತಕ್ಕಂಥದ್ದು ಅದು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒಂದೇ ರೂಪದಲ್ಲಿ ಅಂತಲ್ಲ ಬೇರೆ ಬೇರೆ ರೂಪದಲ್ಲಿ ನಿಮಗೆ ಒಂದಿಷ್ಟು ಹಣಕಾಸಿನ ಒಳಹರಿವನ್ನು ತಂದು ಕೊಡ್ತಾ ಇರತಕ್ಕಂಥ ಸಾಧ್ಯತೆ ಇದೆ ಇನ್ನು ನಿಮ್ಮ ಬಗ್ಗೆ ನಿಮಗೆ ಒಳ್ಳೇದೆನಿಸ್ತಕ್ಕಂತಹ ವಿಶ್ವಾಸ ಮೂಡುತ್ತೇವೋ ನಾನು ಇಷ್ಟೊಂದು ಕೆಲಸ ಮಾಡಿಬಿಟ್ನ ಅಥವಾ ಈ ರೀತಿ ಕ್ಲಿಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನುವಂಥ ಫೀಲಿಂಗು ಅದು ಸಣ್ಣ ಪ್ರಮಾಣದಲ್ಲೇ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲೇ ಇರ್ಬೋದು ಈ ರೀತಿ ಆಗಿರ್ತಕ್ಕಂಥ ಒಂದು ಫೀಲಿಂಗ್ ನಿಮಗೆ ಬರ್ತಕ್ಕಂಥದ್ದು ಇನ್ನು ಇವತ್ತು ಒಂದಿಷ್ಟು ಸುಲಭವಾಗಿ ಬಂಡವಾಳಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ಇನ್ನು ಬಾಕಿ ಇರತಕ್ಕಂಥ ಸಾಲಗಳು ಕೂಡ ಸಂಗ್ರಹಿಸ್ತಕ್ಕಂಥದ್ದು ನಿಮಗೆ ಬರತಕ್ಕಂತಹ ಹಣಕಾಸಿನ ಒಂದು ಹರಿವು ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು ನಿಮಗೆ ಬರತಕ್ಕಂಥ ಹಣಕಾಸು ಕೂಡ ನಿಮಗೆ ಸಕಾಲಕ್ಕೆ ಬರತಕ್ಕಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವೊಂದು ಪ್ರೀತಿಪಾತ್ರರ ಜೊತೆಯಲ್ಲಿ ಒಂದಿಷ್ಟು ಮಾತನಾಡ್ಬೋದು ಸ್ನೇಹಿತರು ಅಥವಾ ಬಂಧುಗಳು ಅಥವಾ ನಿಮಗೆ ಇಷ್ಟ ಇರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲೇ ಒಂದಿಷ್ಟು ಫೋನಿನಲ್ಲಿ ಮಾತನಾಡತಕ್ಕಂಥ ಸಾಧ್ಯತೆಗಳಿದೆ ಇನ್ನು ನಿಮ್ಮ ನಡವಳಿಕೆ ಬಹಳಷ್ಟು ಸರಳವಾಗಿರೋದರಿಂದ ಬಹಳಷ್ಟು ಜನರಿಗೆ ಇವತ್ತು ಅಟ್ರಾಕ್ಟಿವ್ ಆಗ್ತಕ್ಕಂಥದ್ದು ಬಹಳಷ್ಟು ಗಮನವನ್ನು ಸೆಳೀತಕ್ಕಂತಹ ಸಾಧ್ಯತೆ ಅಂತಹ ಒಂದು ನಡವಳಿಕೆಯನ್ನು ಇವತ್ತು ನೀವು ಬಹಳ ಸರಳತೆಯಿಂದ ಇರತಕ್ಕಂಥದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ ಇನ್ನು ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6 ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಉತ್ತಮವಾಗಿರತಕ್ಕಂತಹ ಮನಸ್ಸಿನಿಂದ ಒಳ್ಳೆಯ ಒಂದು ಮೌಲ್ಯಗಳಿಂದ ಇತರರಿಗೆ ನೀವು ಸಹಾಯ ಮಾಡತಕ್ಕಂತಹ ಅಥವಾ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಬಯಕೆಯನ್ನು ಇವತ್ತು ನೀವು ಹೊಂದಿರ್ತೀರಿ ಬೇರೆಯವರಿಗೆ ಯಾಕಂದ್ರೆ ಮೊದಲಿಂದನೂ ಹಾಗೆ ಮಿಥುನ ರಾಶಿಯವರು ಬೇರೆಯವರಿಗೆ ಪರೋಪಕಾರ ಪರ ಸಹಾಯ ಮಾಡತಕ್ಕಂಥದ್ರಲ್ಲಿ ಎತ್ತಿದ ಕೈ ಹಾಗಾಗಿ ಒಂದಿಷ್ಟು ಕರುಣಾಳುಗಳಾಗ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಸಹಾಯವನ್ನು ಮಾಡತಕ್ಕಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಆಯ್ತಾ ಇನ್ನು ಕೆಲವೊಂದು ಕುಟುಂಬದ ಜೀವನದಲ್ಲಿ ಒಂದಿಷ್ಟು ಸಾಮರಸ್ಯವನ್ನು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಒಂದಿಷ್ಟು ಪ್ರೀತಿಪಾತ್ರರೊಂದಿಗೆ ಎಲ್ಲಿಗಾದರೂ ಹೊರಗಡೆ ಹೋಗಿ ಬರುವಂತಹ ಸಾಧ್ಯತೆ ಇದೆ ಯಾವುದೋ ದೇವಸ್ಥಾನವೋ ಗುರುಗಳೋ ಅಥವಾ ಯಾವುದೋ ಒಂದು ಒಳ್ಳೆಯ ಪ್ಲೇಸೋ ಸ್ಥಳಗಳಿಗೋ ಈ ರೀತಿಯಾಗಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಒಂದಿಷ್ಟು ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಯಾಕಂತಂದರೆ ಒಂದಿಷ್ಟು ಜಂಜಾಟಗಳನ್ನು ಬಿಟ್ಟು ಅಥವಾ ನೀವು ಪ್ರೀತಿಪಾತ್ರರ ಜೊತೆ ಹೋಗದೇ ಇದ್ದರೂ ಒಬ್ಬರೇ ಕೂಡ ಹೋಗ್ಬೋದು ಅಥವಾ ಒಬ್ಬರೇ ಇರ್ಬೋದು ಒಬ್ಬರೇ ಯೋಚನೆ ಮಾಡ್ಬೋದು ಆಧ್ಯಾತ್ಮಿಕದೆಡೆಗೆ ಒಂದಿಷ್ಟು ನಿಮ್ಮ ಮನಸ್ಸನ್ನು ವಾಲುವಂತಹ ಸಾಧ್ಯತೆ ಇದೆ ಒಂದಿಷ್ಟು ಇದರಿಂದ ಮನಸ್ಸಿಗೆ ಒಂದಿಷ್ಟು ಸಮಾಧಾನವನ್ನು ತಂದು ಕೊಡ್ತಕ್ಕಂತಹ ಕಾರ್ಯ ಇವತ್ತು ಖಂಡಿತ ಆಗ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಂತೋಷವನ್ನು ಅನುಭವಿಸೋದಕ್ಕೆ ಇವತ್ತಿನ ದಿನ ತುಂಬ ಚೆನ್ನಾಗಿರತಕ್ಕಂಥದ್ದು ಆನಂದಮಯವಾಗಿರ್ತಕ್ಕಂಥದ್ದು ಇನ್ನು ನಿಮಗೆ ಒಂದಿಷ್ಟು ಸಹೋದರ ಅಥವಾ ಸಹೋದರಿಯ ಸಹಾಯದಿಂದ ಒಂದಿಷ್ಟು ಹಣಕಾಸಿನ ಲಾಭವನ್ನು ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಕೆಲಸದಲ್ಲಿ ಪ್ರಭಾವಿಶಾಲಿಗಳಾಗಿರತಕ್ಕಂತಹ ವ್ಯಕ್ತಿಗಳಿಂದ ಪರಿಪೂರ್ಣವಾದರೂ ಒಂದಿಷ್ಟು ಕೆಲಸಗಳಾಗ್ತಕ್ಕಂಥದ್ದು ಬೇರೆಯವರ ಮೇಲೆ ಏನು ಡಿಪೆಂಡ್ ಆಗಿರ್ತಾರೆ ಅವರಿಂದ ಒಂದಿಷ್ಟು ಅನುಕೂಲತೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸಹಜವಾಗಿ ಒಂದಿಷ್ಟು ಸಮಯವನ್ನು ಮೊಬೈಲ್ನಲ್ಲಿ ಕಳೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅದನ್ನು ಒಂದಿಷ್ಟು ಅವಾಯ್ಡ್ ಮಾಡುವಂಥದ್ದು ಭಾಳಷ್ಟು ಒಳ್ಳೆಯದು ಮಿಥುನ ರಾಶಿಯವರು ಇನ್ನು ಇವತ್ತಿನ ಅದೃಷ್ಟ ಸಂಖ್ಯೆ 4 ಬನ್ನಿ ಆಗಿದರೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರ ಇಂದಿನ ಫಲ ನೋಡಿ ಕೆಲವೊಂದು ಜನರು ಹೇಗಿದೆ ಅಂತಂದರೆ
ಒಂದಿಷ್ಟು ಇವತ್ತು ಒಳ್ಳೆ ಒಳ್ಳೆ ಊಟವನ್ನ ಭೋಜನವನ್ನ ಸವಿತಕ್ಕಂಥದ್ದು ಕಟಕ ರಾಶಿಯವರು. ಉತ್ತಮವಾಗಿರ್ತಕ್ಕಂಥ ಆಹಾರ, ಅದ್ಭುತವಾಗಿರ್ತಕ್ಕಂತಹ ಎನರ್ಜಿಯಲ್ಲಿ ಇರತಕ್ಕಂತಹ ವ್ಯಕ್ತಿತ್ವ ಇವತ್ತು ತುಂಬಾ ಚೆನ್ನಾಗಿದೆ. ಕೆಲವೊಂದು ಆಟ ಪಾಠ ಅಥವಾ ಹೊರಾಂಗಣ ಕ್ರೀಡೆ ಚಟುವಟಿಕೆ ಇಂತಹ ಒಂದು ಚಟುವಟಿಕೆಗಳಲ್ಲಿ ಜಾಸ್ತಿ ಭಾಗವಹಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವು ಕಳೆದಿರತಕ್ಕಂತಹ ಕೆಲವು ದಿನಗಳಿಂದ ಕೆಲವೊಂದು ಕೆಲಸಗಳಲ್ಲಿ ಬಹಳಷ್ಟು ಬ್ಯುಸಿ ಆಗಿರ್ತಕ್ಕಂಥ ಸಾಧ್ಯತೆಗಳು, ಸ್ವಲ್ಪ ಸುಸ್ತಿರುತ್ತೆ, ನೋವಿರುತ್ತೆ, ಅದನ್ನೆಲ್ಲ ಇವತ್ತು ಕಳೆಯೋದಕ್ಕೆ ಒಂದಿಷ್ಟು ಸಮಯಗಳು ಜಾಸ್ತಿ ಸಿಗ್ತಕ್ಕಂಥದ್ರಿಂದ ಖುಷಿ ಖುಷಿಯಾಗಿರೋದಕ್ಕೆ ಬಹಳಷ್ಟು ಅವಕಾಶಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸಂತಸದಲ್ಲಿ ಏನಾಗುತ್ತೆ, ಕೆಲವೊಂದು ಜನ ಪ್ರಯಾಣವನ್ನು ಕೂಡ ಬೆಳೆಸಬೇಕಂಥದ್ದು, ಇನ್ನು ಕೆಲವೊಂದು ಜನ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ನಿಮಗೆ ಒಂದಿಷ್ಟು ಸಂತೋಷವನ್ನು ತರತಕ್ಕಂಥದ್ದು. ಸಂಘ ಸಂಸ್ಥೆಗಳಲ್ಲಿ ಅಥವಾ ನಿಮ್ಮ ನೆರೆಹೊರೆಯಲ್ಲಿ ಒಂದಿಷ್ಟು ಏನೋ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತೆ ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಎಂದು ಪರಿಹರಿಸ್ತಕ್ಕಂಥ ಸಾಧ್ಯತೆಗಳು. ಯಾಕಂತಂದರೆ ಹಣದಿಂದ ಒಂದಿಷ್ಟು ಲಾಭವನ್ನು ಪಡಿತಕ್ಕಂಥದ್ದು, ಇವತ್ತು ಯಾವುದೋ ಒಂದು ರೂಪದಿಂದ ನಿಮಗೆ ಒಂದಿಷ್ಟು ಅನುಕೂಲತೆಗಳು ಇರ್ತವೆ, ಅಂಥದ್ದೇನು ಇಕ್ಕಟ್ಟಿನ ಸಂದರ್ಭಗಳೇನು ಇರೋದಿಲ್ಲ, ಆಯಿತಾ. ಇನ್ನು ಕೆಲಸಕ್ಕೆ ಬಹಳಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಇವತ್ತು ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಬಹಳಷ್ಟು ಜನರಿಗೆ ಒಂದು ಪ್ರೀತಿ ಪಾತ್ರಕ್ಕೆ ನೀವು ಪಾತ್ರರಾಗ್ತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಶಾಲೆಯಲ್ಲಿ ಕೂಡ ನೀವು ಹಿರಿಯರೊಂದಿಗೆ ಸ್ವಲ್ಪ ಪಾಲ್ಗೊಳ್ತಕ್ಕಂಥದ್ದು, ಹಿರಿಯರು ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು, ಇಂತಹ ಒಂದು ಅವಕಾಶಗಳು ನಿಮಗೆ ಚೆನ್ನಾಗಿದೆ. ಆದರೆ ಒಂದು ಎಚ್ಚರಿಕೆ ಏನಂತಂದರೆ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕಟಕ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಸಿಂಹರಾಶಿಯವರು ಒಂದಿಷ್ಟು ಹಣದ ಪ್ರಯೋಜನ ಇವತ್ತು ಪಡಿತಕ್ಕಂಥ ಸಾಧ್ಯತೆಗಳಿದೆ, ಬರುತ್ತೆ ಹಣ ಯಾವುದಾದ್ರೂ ಒಂದು ಮೂಲದಿಂದ, ಖಂಡಿತವಾಗಿಯೂ ಹಣದ ಒಂದು ಹರಿವು ತುಂಬ ಚೆನ್ನಾಗಿದೆ. ಆದರೆ ಕೋಪದ ಸ್ವಭಾವದಿಂದ ಇಂದೇನಾಗುತ್ತೆ, ಹಣವನ್ನು ಗಳಿಸುವಲ್ಲಿ ಸಾಧ್ಯವಾಗದೇನೋ ಇರಬಹುದು. ನೀವು ಏನಂತಂತಂದರೆ ದುಡುಕಿನ ನಿರ್ಧಾರಗಳು ತುಂಬ ಜಾಸ್ತಿ ಇದೆ, ನಿಮ್ಮಲ್ಲಿ ಆತುರದ ನಿರ್ಣಯಗಳು ಜಾಸ್ತಿ ಇದೆ, ಹಠಮಾರಿತನದ ಧೋರಣೆಗಳು ಜಾಸ್ತಿ ಇರತಕ್ಕಂಥದ್ದು. ಕೋಪ ಶಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯಾವ ನಿರ್ಧಾರಗಳು ಕೂಡ ಒಳ್ಳೆಯ ಫಲಗಳು ತಂದು ಕೊಡಲ್ಲ, ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡು ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಸ್ನೇಹಿತರು ಮತ್ತು ಸಂಬಂಧಿಗಳೊಡನೆ ಇವತ್ತು ಬಹಳಷ್ಟು ಆನಂದಮಯವಾಗಿರ್ತಕ್ಕಂಥದ್ದು, ಸಂತೋಷವಾಗಿರುತ್ತೆ. ಒಂದಿಷ್ಟು ಚಟುವಟಿಕೆಗಳು ಇರುತ್ತೆ, ಹೊರಗಡೆ ಹೋಗುವಂಥದ್ದು ಈ ರೀತಿಯಾಗಿರುತ್ತೆ. ಇನ್ನು ನಿಮ್ಮ ಒಂದು ಮನಸ್ಸಿನ ಒಂದು ವಿಚಿತ್ರವಾಗಿರತಕ್ಕಂಥ ನಡವಳಿಕೆ ಏನಾಗುತ್ತೆ, ಕೆಲವೊಂದು ಜನರಿಗೆ ಘಾಸಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ವರ್ತನೆ ಮೇಲೆ ಒಂದಿಷ್ಟು ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಿಂಹರಾಶಿಯವರು ಒಂದಿಷ್ಟು ಸಮಯ ತೆಗೆದುಕೊಂಡು ಆರಾಮಾಗಿದ್ದುಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಮಾನಸಿಕವಾಗಿರ್ತಕ್ಕಂಥ ಕೆಲವೊಂದು ತೊಳಲಾಟಗಳು ನಿಮ್ಮಲ್ಲಿರ್ತಕ್ಕಂಥದ್ದು, ಅದನ್ನು ಸರಿಯಾಗಿ ನೀವು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು. ಇನ್ನು ಆರೋಗ್ಯ ಕೂಡ ಇವತ್ತು ಸ್ವಲ್ಪ ಸುಧಾರಿಸುತ್ತೆ. ಒಂದಿಷ್ಟು ಜನರು ಚಟುವಟಿಕೆಯಲ್ಲಿರ್ತಾರೆ, ಕೆಲವೊಂದು ಆಟ ಪಾಠ, ಜಿಮ್ಮು, ವಾಕಿಂಗು, ವ್ಯಾಯಾಮ ಈ ರೀತಿಯಾಗಿರ್ತಕ್ಕಂತಹ ಯೋಗ ಧ್ಯಾನಗಳು ಈ ರೀತಿ ಇರ್ತವೆ. ಇದರಿಂದ ಮಾತ್ರ ಒಂದಿಷ್ಟು ಕೋಪವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಬಹುದು. ಇನ್ನು ಬಲವಾಗಿರತಕ್ಕಂಥ ದೃಢತೆ, ನಿರ್ಭಯತೆ ಏನಿದೆಯಲ್ಲ, ನಿಮ್ಮ ಮಾನಸಿಕ ಶಕ್ತಿಯನ್ನು ವರ್ಧಿಸ್ತದೆ. ಆದರೆ ಮಹತ್ತರ ಪಾತ್ರ ವಹಿಸ್ತದೆ ಅದು, ಬಲವಾಗಿರತಕ್ಕಂತಹ ದೃಢತೆ. ಆದರೆ ಅದನ್ನು ಓವರಾಗಿ ಬೇಡ, ಒಂದಿಷ್ಟು ಹಿರಿಯರ ಸಲಹೆ ಸಹಕಾರದಿಂದ ಯಶಸ್ಸನ್ನು ಪಡಿಬಹುದು. ಇನ್ನು ನಿಮ್ಮ ಯಾವುದೇ ಪರಿಸ್ಥಿತಿಯನ್ನು ಇವತ್ತು ನೀವು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು, ಭಾಳ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಅದನ್ನು ಉಪಯೋಗ ಮಾಡಿಕೊಳ್ಬೇಕು, ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದರೆ ತುಂಬ ಉಪಯುಕ್ತ ಆಗುತ್ತೆ. ಈ ವಿಡಿಯೋನು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ 6. ಬನ್ನಿ ಮುಂದಿನ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಧರ್ಮಾರ್ಥ ಕಾರ್ಯಗಳು ಅಥವಾ ಶುಭಕರವಾಗಿರ್ತಕ್ಕಂಥ ಸಮಾರಂಭಗಳನ್ನು ಮನೆಯಲ್ಲಿ ನಡೀಬಹುದು ಅಥವಾ ಬೇರೆಯವರ ಸಮಾರಂಭದಲ್ಲಿ ಭಾಗವಹಿಸ್ಬೋದು. ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ಬೋದು, ಪರೋಪಕಾರ ಪರ ಸಹಾಯ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ನಿಮ್ಮ ಒಂದು ದಿನಚರಿಯಲ್ಲಿ. ಇವತ್ತು ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸಲ ಎಲ್ಲ ಬೇಸರ ಆಗಿಬಿಟ್ಟಿರ್ತದೆ, ಈ ಹಣ, ಈ ಕೆಲಸ, ಇದು ಎಲ್ಲ ಜಂಜಾಟ ಆಗುತ್ತೆ. ಒಂದಿಷ್ಟು ಆರಾಮಾಗಿರೋಣ, ಆರಾಮಾಗಿ ಕೂಲಾಗಿ ಒಂದಿಷ್ಟು ಕಾಲ ಕಳೆಯೋಣ ಅನ್ನುವಂತಹ
भावन स्न जो अथवा कुटुब जो बंधु जो नेरेहोर जो कड़े हमी आराम अथवा आरामोदे रीतिया योजना रूपसकोलब जन इन इवत बहु आकर्षण निम्लू आकर्षण इतने बहला उत्साह निम्लू इन केसली हिरीयरदे ಸ್ವಲ್ಪ ಇದರಿಂದ ಏನಾಗುತ್ತೆ ಮನೆಯಲ್ಲಿ ಒಂದಿಷ್ಟು ಅಸಮಾಧಾನ ಈ ರೀತಿಯಾಗಿ ಕಂಡುಬರತಕ್ಕಂತ ಸಾಧ್ಯತೆ ಇದೆ ಇದರ ಕಡೆ ಸ್ವಲ್ಪ ಗಮನ ಹರಿಸತಕ್ಕಂತದ್ದು ಒಳ್ಳೆಯದು ಇನ್ನು ಬುದ್ಧಿವಂತಿಕೆಯಿಂದ ನೀವೇನಾದರೂ ಹೂಡಿಕೆ ಮಾಡಿದ್ರೆ ಆದಾಯದಲ್ಲಿ ಬಹಳಷ್ಟು ಒಳ್ಳೆಯ ಲಾಭವನ್ನು ಪಡೆಯಬಹುದು ವ್ಯಾಪಾರಸ್ಥರು ಕೂಡ ತುಂಬ ಚೆನ್ನಾಗಿರತಕ್ಕಂತದ್ದು ಸ್ವಲ್ಪ ಒಂದಿಷ್ಟು ಕಷ್ಟಪಡಿ ಒಂದಿಷ್ಟು ಕಷ್ಟಪಟ್ಟು ಏನಾದರೂ ಕೆಲಸ ಮಾಡದೇ ಆದರೆ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ಒಂದಿಷ್ಟು ಹಣ ಕೂಡ ನಿಮಗೆ ಖಚಿತವಾಗಿ ಸಿಗತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಒಂದಿಷ್ಟು ಎಂದಿನಂತೆ ಒಂದಿಷ್ಟು ದೇವರು ದಿಂಡರು ಪೂಜಾ ಪುನಸ್ಕಾರ ಆಚಾರ ವಿಚಾರ ಒಂದಿಷ್ಟು ಈ ಥರದ ಒಂದು ಸ್ವಲ್ಪನಾದರೂ ಒಂದಿಷ್ಟು ಚಟುವಟಿಕೆಗಳಲ್ಲಿ ಇವತ್ತು ತೊಡಗಿಸ್ಕೊಳ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4 ಬನ್ನಿ ಮುಂದಿನ ರಾಶಿಗೆ ಹೋಗೋಣ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರ ಇಂದಿನ ಒಂದು ಫಲ ನೋಡೋದಾದರೆ ಪತಿ ಅಥವಾ ಪತ್ನಿಯೊಂದಿಗೆ ಒಂದಿಷ್ಟು ಶಾಪಿಂಗು ಅಥವಾ ಏನೋ ಒಂದಿಷ್ಟು ಆನಂದವಾಗಿರ್ತೀರಿ ಆದರೆ ಈ ಮಧ್ಯದಲ್ಲಿ ಏನಾಗುತ್ತೆ ಏನೋ ಒಂದು ಕೊಂಡುಕೊಳ್ಳಬಹುದು ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬಿಡುವಿನ ವೇಳೆಯಲ್ಲಿ ಒಂದಿಷ್ಟು ಎಲ್ಲ ಒಂದು ಕಡೆ ಹೊರಗಡೆ ಹೋಗುವಂಥ ಯೋಚನೆ ಏನಿದೆಯಲ್ಲ ಆ ಗ್ಯಾಪಲ್ಲಿ ಒಂದಿಷ್ಟು ಹಣ ಖರ್ಚಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಸ್ವಲ್ಪ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಆದರೆ ಈ ಸ್ವಲ್ಪ ಶೀತ ಕಫದಂತಹ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸಿ ಇನ್ನು ಹಣಕಾಸಿನಲ್ಲಿ ಸುಧಾರಣೆ ಇದ್ದರೂ ಕೂಡ ದೀರ್ಘಕಾಲದಿಂದ ಬಾಕಿ ಇರತಕ್ಕಂತಹ ಒಂದಿಷ್ಟು ದುಡ್ಡು ಅಥವಾ ನೀವು ಯಾರಿಗಾದರೂ ಕೊಡೋದು ಅಥವಾ ನಿಮಗೆ ಯಾರಾದರೂ ಕೊಡೋದಿದೆಯೋ ಅದು ಒಂದಿಷ್ಟು ಕ್ಲಾರಿಟಿ ಆಗೋದಕ್ಕೆ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಇನ್ನು ಸರಿಯಾಗಿ ಒಂದಿಷ್ಟು ಪ್ಲಾನ್ ಮಾಡಿಕೊಳ್ಳಿ ಯಾಕಂತಂದರೆ ಖರ್ಚು ಮಾಡುವಂಥದ್ದು ಅದು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡಿಕೊಂಡು ನೀವು ಕೆಲಸ ಖರ್ಚು ಮಾಡೋದು ಭಾಳ ಒಳ್ಳೆಯದು ಯಾಕಂತಂದರೆ ಖರ್ಚು ಮಾಡ್ತೀನಿ ಅಂತೇಳಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಸಮಸ್ಯೆಗಳಾದೀತು ಹಣಕಾಸಿನ ಬಗ್ಗೆ ಒಂದಿಷ್ಟು ಜಾಗ್ರತೆ ವಹಿಸಬೇಕು ಅಂಥೇಳಿ ಈ ವಿಡಿಯೋದಿಂದ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಇವತ್ತಿನ ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 7 ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ ಕೆಲವೊಂದು ಪ್ರೀತಿಪಾತ್ರರ ಜೊತೆಯಲ್ಲಿ ನಿಮ್ಮನ್ನು ಬಹಳಷ್ಟು ಪ್ರೀತಿಸ್ತಾರೆ ಅವರು ನಿಮ್ಮ ಬಗ್ಗೆ ಬಹಳಷ್ಟು ಗೌರವ ಇರುತ್ತೆ ಪ್ರೀತಿಸ್ತಾರೆ ಬಹಳಷ್ಟು ನಿಮ್ಮ ಬಗ್ಗೆ ಒಂದು ಆಕರ್ಷಿತರಾಗಿರ್ತಾರೆ ಆದರೆ ಅದು ಇವತ್ತು ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಹೌದಾ ಇವರು ಈ ಥರನ ಅನ್ನುವಂತಹ ಒಂದಿಷ್ಟು ಭಾವನೆಗಳು ನಿಮಗೆ ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದಿಷ್ಟು ನಿಮಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡಬಹುದು ಅಂದರೆ ಕೆಲಸವನ್ನು ಭಾಳಷ್ಟು ಪ್ರೀತಿಸ್ತೀರಿ ಗೌರವಿಸ್ತೀರಿ ಸಂತೋಷದಿಂದ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದರಿಂದ ಒಂದಿಷ್ಟು ಮನಸ್ಸೇನಾಗುತ್ತೆ ಸಮಾಧಾನಗೊಳ್ಳುತ್ತೆ ಖುಷಿ ಖುಷಿಯಾಗಿರ್ತೀರಿ ಇನ್ನು ಸ್ವಲ್ಪ ಅಭದ್ರತೆ ಅಥವಾ ದಿಗ್ಭ್ರಮೆ ಭಾವನೆ ಸ್ವಲ್ಪ ತಲೆಯಲ್ಲಿ ಬಂದು ಹೋಗುತ್ತೆ ಏನೋ ಸಮಸ್ಯೆ ಆಗ್ಬೋದಾ ತೊಂದರೆ ಆಗ್ಬೋದಾ ಪ್ರಾಬ್ಲಮ್ ಆಗ್ಬೋದಾ ಈ ರೀತಿಯಾಗಿ ಕೆಲವೊಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತವೆ ಅಭದ್ರತೆ ಭಾವನೆಗಳು ಕಾಡುತ್ತೆ ಬಟ್ ಆದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂಥದ್ದೇನು ಸಮಸ್ಯೆ ಇಲ್ಲ ಇನ್ನು ಭೂಮಿ ಅಥವಾ ಯಾವುದೇ ಒಂದು ಆಸ್ತಿಯಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ನಿಮಗೆ ಒಂದಿಷ್ಟು ಮಾರಕ ಆಗಬಹುದು ಯಾಕಂತಂದರೆ ಬಿಗ್ ಅಮೌಂಟು ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ದೊಡ್ಡ ವ್ಯಾಪಾರವು ಮಾಡ್ತಾ ಇದ್ದರೆ ಅಥವಾ ಏನೋ ಕೊಳ್ತಾ ಇದ್ದರೆ ಇದ್ರ ಕಡೆ ನೀವು ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಈ ದಿನ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಹೂಡಿಕೆ ಮಾಡಬೇಕಾದ್ರೆ ಸ್ವಲ್ಪ ತಪ್ಪಿಸ್ತಕ್ಕಂಥದ್ದೇ ಒಳ್ಳೆಯದು ಹಣಕಾಸಿನ ಇನ್ವೆಸ್ಟ್ಮೆಂಟು ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ನಿಮ್ಮ ಜೊತೆಗಿರ್ತಕ್ಕಂಥ ಯಾರಾದರೂ ನಿಮ್ಮ ಇತ್ತೀಚಿನ ಕ್ರಮಗಳಿಂದ ಒಂದಿಷ್ಟು ಕಿರಿಕಿರಿಗೊಳ್ಳಬಹುದು ಯಾರಾದರೂ ಒಂದಿಷ್ಟು ನೀವು ತೆಗೆದುಕೊಂಡಿರುವಂಥ ನಿರ್ಧಾರಗಳಿಂದ ಒಂದಿಷ್ಟು ಅವರು ಅಸಮಾಧಾನಗೊಳ್ತಕ್ಕಂತಹ
ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಪತಿಪತ್ನಿಯ ಜೀವನ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಸ್ವಲ್ಪ ಕುಟುಂಬದೊಂದಿಗೆ ಇವತ್ತು ಒಂದಿಷ್ಟು ಶಾಪಿಂಗ್ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಾಯಂಕಾಲ ಒಂದಿಷ್ಟು ಆಯಾಸವನ್ನ ಅನುಭವಿಸ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದಿಷ್ಟು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಇವತ್ತು ನೋಡಿ, ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಸಂತಸದ ಪ್ರಯಾಣ ಮಾಡತಕ್ಕಂತಹ ಸಾಧ್ಯತೆಗಳಿದೆ. ಅದು ನಿಮಗೆ ಒಂದಿಷ್ಟು ಸಮಾಧಾನವನ್ನು ನೀಡಬಹುದು. ಹಣಕಾಸಿನ ಸ್ಥಿತಿ ಕೆಲವೊಂದು ಊಹಾಪೋಹ ಅಥವಾ ಅನಿರೀಕ್ಷಿತವಾಗಿರತಕ್ಕಂತಹ ಸ್ವಲ್ಪ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾವುದೋ ಒಂದು ಮೂಲದಿಂದ ಒಂದಿಷ್ಟು ಹಣಕಾಸಿನ ಹರಿವು ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು. ಇನ್ನು ನೀವು ಯಾರಿಗಾದರೂ ನಂಬತಕ್ಕಂತಹ ಸ್ವಲ್ಪ ನೀವು ಯಾರೋ ಹೇಳಿರುವಂಥ ಮಾತು ಅದು ಸಂಪೂರ್ಣ ನಿಜವೆಂದು ಹೇಳಿ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂಥದ್ದು ಬಹಳಷ್ಟು ಒಳ್ಳೆಯದು. ಯಾಕಂತಂದರೆ ನಿಮ್ಮ ಮುಂದೆ ಕೆಲವೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಹಳ ಸೂಕ್ಷ್ಮವಾಗಿ ಸರಿ ಮಾಡುವಂತಹ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನೀವಿರ್ತಕ್ಕಂಥದ್ದು. ಯಾರೇನೋ ಹೇಳಿದ್ರಂದ ಮಾತ್ರಕ್ಕೆ ಅದನ್ನೇ ನಿಜ ಅಂತ ಹೇಳಿ ನಂಬಲಿಕ್ಕೆ ಹೋಗ್ಬೇಡಿ. ಯಾವುದೇ ವಿಷಯದಲ್ಲಿರಲಿ ಅದನ್ನು ನೀವೇ ಸ್ವತಃ ಮುಂದೆ ನಿಂತು ಆ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋದರಿಂದ ಬಹಳಷ್ಟು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಮತ್ತು ಹೆಸರು ಕೀರ್ತಿಯನ್ನು ತಂದುಕೊಡುತ್ತೆ. ಇನ್ನು ಇವತ್ತು ಹೊರಸ್ಥಳಕ್ಕೆ ಏನಾದರೂ ಪ್ರಯಾಣ ಮಾಡಿದ್ದೆ ಆದರೆ ಒಂದಿಷ್ಟು ಗೊಂದಲಗಳು ಕೂಡ ಇರುತ್ತೆ. ನೀವೆಲ್ಲೋ ಒಂದು ಕಡೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಹೊರಗಡೆ ಹೋಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹೊರಗಡೆ ಹೋದಾಗ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ನಿಮ್ಮ ಸಂಗಾತಿ ಪತಿಯೋ ಪತ್ನಿಯೋ ಖಂಡಿತವಾಗಿಯೂ ನಿಮಗೆ ಒಂದಿಷ್ಟು ವಿಶ್ವಾಸದ ಕೊರತೆ ಇರುತ್ತೆ. ಇಬ್ಬರ ಮಧ್ಯದಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕೆಯ ಸಮಸ್ಯೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನೀವಿಬ್ಬರು ಕುಂತು ಮಾತಾಡಿಕೊಂಡು ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಕೆಲವೊಂದು ಸ್ನೇಹಿತರ ಕೆಲವೊಂದು ಗೊಂದಲಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಕೆಲವೊಂದು ಇಷ್ಟು ಜನರಿಗೆ ನಂಬೋದಕ್ಕೆ ಅರ್ಹರಲ್ಲದೇ ಇರತಕ್ಕಂತಹ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಧನಸ್ಸು ರಾಶಿಯವರು ಬಹಳ ಒಳ್ಳೆಯದು. ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂತಹ ವಾತಾವರಣ ಇವತ್ತು ತೋರ್ತಕ್ಕಂಥದ್ದು. ಮಾತುಗಳ ಬಗ್ಗೆಯೂ ಕೂಡ ಬಹಳ ಎಚ್ಚರಿಕೆಯಿಂದಿರಬೇಕು. ಕೆಲವೊಂದು ವಿಚಾರದಲ್ಲಿ ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅಪಶ್ರುತಿ ಕೇಳಿ ಬರ್ತಕ್ಕಂಥದ್ದು ಅಥವಾ ಕೈಯಲ್ಲಿ ದುಡ್ಡು ನಿಲ್ಲದೇನೆ ಇರತಕ್ಕಂಥದ್ದು, ಎಷ್ಟೇ ಸಮಸ್ಯೆಗಳು ಸರಿ ಮಾಡ್ತಾ ಹೋದ್ರೂ ಮತ್ತೆ ಸಮಸ್ಯೆಗಳು ಉಲ್ಬಣನೇ ಆಗ್ತಾ ಇರತಕ್ಕಂಥದ್ದು, ಈ ರೀತಿ ಒಂದು ತೊಳಲಾಟದಲ್ಲಿ ಗೊಂದಲದಲ್ಲಿ ಸಿಕ್ಕಿಹಾಕ್ಕೊಂಡಿರ್ತೀರಿ. ಹಾಗಾಗಿ ಅದರ ಬಗ್ಗೆ ಬಹಳ ತಾಳ್ಮೆಯಿಂದ ಸಮಯ ಪ್ರಜ್ಞೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಸ್ವಲ್ಪ ಕೆಲವೊಂದು ಜನರಿಗೆ ನೀವು ಆರ್ಡರ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಅದು ಎಷ್ಟು ಸರಿ ನಿಮ್ಮ ಕೈ ಕೆಳಗಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಒಂದಿಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಇವತ್ತಿನ ಕೆಲವೊಂದು ದೈಹಿಕವಾಗಿರತಕ್ಕಂತಹ ಅನಾರೋಗ್ಯದಿಂದ ಒಂದಿಷ್ಟು ಚೇತರಿಕೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಒಂದಿಷ್ಟು ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ಫಿಟ್ನೆಸ್ ಇರತಕ್ಕಂಥದ್ದು, ಈ ಕಾರಣದಿಂದಾಗಿ ಒಂದಿಷ್ಟು ಕ್ರೀಡೆ ಚಟುವಟಿಕೆಗಳು ಈ ರೀತಿ ಸಕ್ರಿಯವಾಗಿರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆದರೆ ಇಲ್ಲಿವರೆಗೆ ಅನಗತ್ಯವಾಗಿರತಕ್ಕಂಥ ಹಣವನ್ನು ಖರ್ಚು ಮಾಡ್ತಿರ್ತಕ್ಕಂಥವ್ರು ಜೀವನದಲ್ಲಿ ಹಣದ ಪ್ರಾಮುಖ್ಯತೆಯನ್ನು ಇವತ್ತು ಏನಂತ ಅರ್ಥ ಮಾಡ್ಕೊಳ್ತೀರಿ. ಹಣ ಅಂದರೆ ಏನು? ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀವಿ, ಒಂದು ಸಂದರ್ಭದಲ್ಲಿ ಈ ರೀತಿ ಖರ್ಚು ಮಾಡಿಬಿಟ್ನಲ್ಲ ನಾನು, ಅದು ತಪ್ಪು, ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ನಿಮಗೆ ಬಂದು ಹೋಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಹಣ ಅನ್ನುವಂಥದ್ದು ಇಂದಿನ ದಿನಮಾನಗಳಲ್ಲಿ ಬಹಳ ಮುಖ್ಯ ಇರತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಅಂಕುಶವನ್ನು ಹಾಕ್ಕೊಳ್ಳಿ. ಮುಂದೆ ಬರತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಬಹಳಷ್ಟು ಜನರು ಮನೆಯಲ್ಲೇ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಸೂಟಿ ಇರ್ಬೋದು, ಹಾಲಿಡೇ, ಈ ರೀ ಒಂದು ಕಾರಣದಿಂದಾಗಿ ಒಂದಿಷ್ಟು ಉಚಿತ ಸಮಯ ನಿಮಗೆ ಖಂಡಿತ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆ ಇವತ್ತು ಮಕರ ರಾಶಿಯವರಿಗೆ 6. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಂದಿನ ಫಲವನ್ನು ನೋಡೋದಾದರೆ ನೋಡಿ, ಇವತ್ತು ಯಾರೋ ಒಬ್ಬರು ಗುರುಗಳು, ಆಧ್ಯಾತ್ಮಿಕವಾಗಿರತಕ್ಕಂತಹ ಸಂತರು, ಸಾಧುಗಳು, ಹಿರಿಯರು
ಮಾರ್ಗದರ್ಶನವನ್ನ ಒದಗಿಸ್ತಕ್ಕಂಥದ್ದು. ಇವತ್ತು ನಿಮಗೆ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಸಾಧು ಸತ್ಪುರುಷರು ಅವರಿಗೆ ಭೇಟಿ ಆಗ್ಬೇಕಂತಲ್ಲ, ಕೆಲವೊಂದು ಜನರಿಗೆ ಇರ್ತದೆ, ಕೆಲವೊಂದು ಜನರಿಗೆ ತಂದೆ ತಾಯಿ ಯಾರೋ ಒಂದು ಗುರುಸ್ಥಾನದಲ್ಲಿರೋರು ಹಿರಿಯರು ಮಾರ್ಗದರ್ಶನವನ್ನು ಕೊಡ್ತಾರೆ. ಅವ್ರ ಮಾತಿನಲ್ಲಿ ಏನೋ ಒಂದು ಅರ್ಥ ಇರುತ್ತೆ, ಅದನ್ನು ಸೂಕ್ಷ್ಮವಾಗಿ ನೀವು ಗ್ರಹಿಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇವತ್ತು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಆರೋಗ್ಯದ ಸಲುವಾಗಿ ಒಂದಿಷ್ಟು ವಾಕಿಂಗಿಗೆ ಹೋಗುವಂಥದ್ದು, ಒಂದಿಷ್ಟು ಡಯಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಯಾವುದೋ ಒಂದು ಸಮಸ್ಯೆಗಳಿಂದ ಇವತ್ತು ಒಂದಿಷ್ಟು ಮುಕ್ತನಾದೆ ಅನ್ನುವಂತಹ ಒಂದು ಫೀಲಿಂಗ್ ಇರುತ್ತೆ. ಇದೆಲ್ಲ ಗೊಂದಲ ಸರಿ ಹೋಯ್ತಲ್ಲಪ್ಪ ಅನ್ನುವಂತಹ ಒಂದಿಷ್ಟು ಫೀಲಿಂಗ್ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ನಿಮಗೆ ಗೊತ್ತಿರತಕ್ಕಂತಹ ಯಾರಾದರೂ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳಿಗೆ ಸ್ವಲ್ಪ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ನೀವು ಯಾರೋ ಇವತ್ತು ಹಣ ಕೇಳಿದ್ರು ಏನೋ ಕಷ್ಟ ಅಂತಿದ್ರೆ ಅದು ನಿಮ್ಮ ಇದಕ್ಕೆ ಗಮನಕ್ಕೆ ಬಂದರೆ ಅದ್ರ ಬಗ್ಗೆ ನೀವು ಎಚ್ಚರವನ್ನು ವಹಿಸಿ, ಅದ್ರ ಬಗ್ಗೆ ಏನು ತಪ್ಪಿಲ್ಲ. ಬಟ್ ಆದರೆ ಸ್ವಲ್ಪ ಹಣಕಾಸಿನ ವಿಚಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ಸರಿ ಯಾವುದು ತಪ್ಪು ಯಾವುದು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಒಂದಿಷ್ಟು ಗಮನವನ್ನು ಹರಿಸಿ ನೀವು ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಕೆಲವೊಂದು ಜನ ಪ್ರಯಾಣವನ್ನು ಮಾಡುವಂತಹ ವಿಚಾರದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಅದು ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ಯೋಚನೆ ಮಾಡಿಕೊಂಡು ನೀವು ಪ್ರಯಾಣ ಮಾಡಿ. ಯಾಕಂತಂದರೆ ನೀವು ಪ್ರಯಾಣ ಮಾಡೋದ್ರಿಂದ ಮತ್ತೆ ಅಲ್ಲಿ ಹಣಕಾಸಿಗೆ ತೊಂದರೆಯನ್ನು ಬಂದು ಹೋಗುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ಸ್ವಲ್ಪ ನಿಮ್ಮ ಹತ್ರ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತು ಇದೆಯೋ ಇಲ್ವೋ ಅನ್ನುವಂಥದ್ದು ಒಂದಿಷ್ಟು ಚೆಕ್ ಮಾಡಿಕೊಂಡು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಇವತ್ತು ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 3. ಬನ್ನಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇಂದಿನ ಫಲವನ್ನು ಗಮನಿಸೋದಾದರೆ ನೋಡಿ, ವಿಪರೀತವಾಗಿರ್ತಕ್ಕಂಥ ಶಕ್ತಿ ಪ್ರಚಂಡ ಉತ್ಸಾಹ ಅನುಕೂಲಕರವಾಗಿರ್ತಕ್ಕಂಥ ಫಲಿತಾಂಶವನ್ನು ತರತಕ್ಕಂಥದ್ದು, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ದಿಗ್ಭ್ರಮೆ ಬೇಡ, ಅತಿ ಆಸೆ ಬೇಡ, ಅತಿಯಾಗಿರ್ತಕ್ಕಂಥ ಯೋಚನೆಗಳು ಬೇಡ. ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಕಕ್ಷೆಯಲ್ಲಿ ನೀವು ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಕಡೆ ನೀವು ಗಮನ ಕೊಟ್ಟರೆ ಸಾಕು, ಖಂಡಿತವಾಗಿಯೂ ಅದರ ಬಗ್ಗೆ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ನೀವು ಕೆಲವೊಂದು ಸಮಸ್ಯೆಗಳು, ಚಾಲೆಂಜ್ಗಳು, ಸವಾಲುಗಳು ನಿಮ್ಮ ಮುಂದೆ ಇರತಕ್ಕಂಥದ್ದು, ಆದರೆ ಧೃತಿಗೆಡುವಂಥದ್ದು ಬೇಡ. ಯಾಕಂತಂದರೆ ವೈಫಲ್ಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ಜೀವನದಲ್ಲಿ ಬಹಳಷ್ಟು ಕಲಿಯೋದಕ್ಕೆ ಅವಕಾಶವನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಎಷ್ಟೋ ವೈಫಲ್ಯಗಳು ಇವತ್ತು ನಿಮಗೆ ಒಂದಿಷ್ಟು ಮುಂದಿನ ಜೀವನಕ್ಕೆ ದಾರಿದೀಪ ಆಗ್ತಾ ಇದೆ, ಜ್ಞಾನ ಬರ್ತಾ ಇದೆ, ಅದರ ಬಗ್ಗೆ ಬಹಳಷ್ಟು ನೀವು ಇವತ್ತು ಕಲಿತಾ ಇರತಕ್ಕಂಥದ್ದು ಇವತ್ತು ಬಹಳಷ್ಟು ಒಳ್ಳೆಯದೇನ. ಕೆಲವೊಂದು ಜನರು ಕಾನೂನು ಸಲಹೆಗಳನ್ನು ಪಡೆಯಲು ಕೆಲವೊಂದು ಜನ ವಕೀಲರಿಗೆ ಭೇಟಿ ಆಗ್ಬೋದು, ಅಥವಾ ಸರ್ಕಾರಿ ಅಥವಾ ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಬ್ಬ ಆಫೀಸರಿಗೆ ಭೇಟಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳಷ್ಟು ಮಹತ್ವಾಕಾಂಕ್ಷೆಗಳು, ಬಹಳಷ್ಟು ಆಕಾಂಕ್ಷೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಆದರೆ ಅಷ್ಟೇ ಭಯ ಕೂಡ ನಿಮ್ಮಲ್ಲಿ ಒಳಗಡೆ ಇದೆ, ಆಗುತ್ತೋ ಇಲ್ಲ ಅನ್ನುವಂತಹ ಭಯ ಕೂಡ ಇದೆ. ಖಂಡಿತವಾಗಿಯೂ ಧೈರ್ಯವಾಗಿ ಮುನ್ನುಗ್ಗಿ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಯಾವುದೇ ಒಂದು ಪರಿಚಿತ ವ್ಯಕ್ತಿಯ ಸಲಹೆಯಿಂದಾದರೂ ಕೂಡ ನಿಮಗೆ ಕೆಲವೊಂದು ಹೂಡಿಕೆ ಮಾಡತಕ್ಕಂತಹ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇದೆ ಒಳ್ಳೆ ಕ್ಷೇತ್ರದಲ್ಲಿ. ಇದ್ರ ಕಡೆ ಒಂದಿಷ್ಟು ಗಮನ ಹರಿಸಿ ಎಚ್ಚರಿಕೆಯಿಂದ ವ್ಯವಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮೀನರಾಶಿಯವರು, ಇವತ್ತಿನ ಮೀನರಾಶಿಯವರ ಅದೃಷ್ಟ ಸಂಖ್ಯೆ 1. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಇಂದಿನ ಫಲ ಯಾವ ಪ್ರಕಾರದಲ್ಲಿ ಇತ್ತು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡ್ರೆ ನಿಮ್ಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.